माध्यम संसद रमेश जिग्जिणगी बहुत शौचनीय विषय इडी राज्य रैतरु सामान्य जनरु नम जिल्लेयल्लू एल्ला रैतरु करेंट इल्ला करेंट इल्ला एंदु हेळुत्तारे नमकू बंदु अर्जी कोडुत्तारे इदेल्ला माडुवुदु नम्म केलसवा अथवा आ केलस विरोध पक्षदवर केलस माडबेकादुद्द ई केलस सरकारदवरु माडबेकादुद्दु एनु जन दंगे येळबेका नावु अदन्नु माडलु होदरे विरोध पक्षदवर केलसवे इदु एन्नुत्तारे प्रतियोंदक्कू मोदीरवर हेसरन्ने मुंदे माडुत्तीरा निमगे योग्यतेने इल्ला अंदरे मोदीरवर हेसरु याके निम्म आडळितदल्लिये हिडितविल्ल जनरिगे करेंट कोडो शक्ति निमगिल्ल अंद मेले इन्नोब्बर मेले के शंक होडेयुत्तीरेंदु किडिकारिदरु बहळ शोचनीयवागिरतक्कंत इदु ओंदु विषय कर्नाटक इडी राज्यदल्लि रैतरु सामान्य जन नम्म जिल्लेनल्लि कूड एल्ल रैतरु करंट इल्ला करंट इल्ला अंत हेळि ಹೇಳ್ತಾರ ನಮಗೂ ಬಂದು ಅರ್ಜಿ ಕೊಡ್ತಾರ ಏನು ಮಾಡೋದ್ರಿ ಇದೆಲ್ಲ ಮಾಡೋದೇನು ನಮ್ಮ ಕೆಲಸ ವಿರೋಧ ಪಕ್ಷದವರ ಕೆಲಸ ಮಾಡಬೇಕಾದದ್ದು ಸರ್ಕಾರದವರ ಕೆಲಸ ಈಗ ಮಿತ್ರ ನಮ್ಮ ಸ್ನೇಹಿತರು ಬಹಳ ಚೆನ್ನಾಗಿ ಹೇಳಿದ್ರು ಶಾಪುರ್ ಸಾಹೇಬರು ಏನು ದಂಗೆ ಹೇಳಬೇಕಾ ಜನ ಈಗ ಅದನ್ನ ನಾವು ಮಾಡ್ಲಕ್ಕೆ ಹೋದ್ರೆ ಏನಂತಾರ ನೋಡ್ರಿ ವಿರೋಧಿ ವಿರೋಧ ಪಕ್ಷದವರ ಕೆಲಸ ಇದು ಆತರ ಆಮೇಲೆ ಪ್ರತಿಯೊಂದಕ್ಕೂ ಮೋದಿ ಅವರನ್ನ ಹೆಸರ ಮುಂದೆ ಮಾಡ್ತಾರ ಇದೆ ನಿಮಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ಮೋದಿ ಅವರ ಹೆಸರು ಯಾಕಪ್ಪ ನಿಮಗೆ ಆಡಳಿತದ ಮೇಲೆ ಹಿಡಿತಾ ಇಲ್ಲ ನಿಮ್ಮ ಜನರಿಗೆ ಕರೆಂಟ್ ಕೊಡ್ತಕ್ಕಂತ ನಿಮಗೆ ಶಕ್ತಿ ಇಲ್ಲ ಅಂದ್ರೆ ಇನ್ನೊಬ್ಬರ ಮೇಲೆ ಯಾಕೆ ಶಂಕ ಹೊಡಿತೀರಿ ನೀವು ಬ್ಲೇಮ್ ಮಾಡ್ಕೋಬೇಕು ನೀವು ಹೇಳ್ಕೋಬೇಕು ಇಲ್ಲಪ್ಪ ನಮಗೆ ಇಂತಿಂತ ತೊಂದ್ರೆ ಅದ ಒಂದಿನ ಏನು ಹೇಳ್ಯಾರ ಇಲ್ಲಾ ನಮ ಇಲ್ಲಾ ಒಂದ ಸ್ವಲ್ಪ ನಮಗ ಅದು ಪ್ರಾಬ್ಲಮ್ ಅದ ಇದು ಏನು ಇಲ್ಲ ಜನರನ್ನ ಕತ್ತಲಾಗಿಟ್ಟು ನಾವು ಸಂಜೆ ಮುಂದೆ ಹಳ್ಳಿಗೆ ಹೋದಾಗ ಯಾವ ಹಳ್ಳಿಗೂ ಲೈಟ್ ಇರಲ್ಲ ಹಿಂದೆ ನಮ್ಮಲ್ಲಿ ಸ್ವಲ್ಪ ವ್ಯತ್ಯಾಸ ಹಿಂದೆ ಆದಾಗ ಕೂಡ ನಾವು ಕರಿಗೆ ಈ ಏನಂತೀರ ಸಿಂಗಲ್ ಸಿಂಗಲ್ ಅದು ಏನು ಸಿಂಗಲ್ ಫೇಸ್ ಕೊಡ್ತಿದ್ದೆವು ಕೊನೆ ಪಕ್ಷ ಒಂದು ಲೈಟರೇ ಹತ್ತಲಿ ಅಂತ ಹೇಳಿ ನಾವು ಮಾಡ್ತಿದ್ದೆವು ಇವತ್ತು ಈ ಸಿದ್ದರಾಮಣ್ಣನ ಸರ್ಕಾರನಕ ಅದನ್ನು ಸೂರ ಕೂಡ ಅದು ಗತಿ ಇಲ್ಲ ಅಂತಕಂತದ್ದು ನಾವು ಬಹಳ ಸ್ಪಷ್ಟವಾಗಿ ಹೇಳಬೇಕಾದ ಇನ್ನೊಂದು ಸ್ವಲ್ಪ ದಿವಸ ನಾವೆಲ್ಲರೂ ನೋಡ್ತೇವ್ರು ಅವ್ರು ಹೇಳ್ದಾಗಿ ವಿರೋಧ ಪಕ್ಷದಾಗಿ ಜಿಲ್ಲೆನಾಗಿ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಇನ್ನೊಂದು ಸ್ವಲ್ಪ ದಿವಸ ನಾವು ನೋಡ್ತೇವೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ರೈತರು ಏನು ಹೇಳ್ತಾರ ಆ ರೈತರ ಜೋಡಿ ನಾವು ಕೂಡ್ತೇವು ಅಂತಕಂತದ್ದು ಬಹಳ ಸ್ಪಷ್ಟವಾಗಿ ನಾ ಹೇಳಕ್ಕೆ ಬಯಸ್ತೇನೆ ಉಚಿತ ಯೋಜನೆ ಕೊಟ್ಟಿದ್ದಕ್ಕೆ ಇಫೆಕ್ಟ್ ಅಂತ ಮತ್ತೆ ಅದಿರ್ತೀನಿ ನಾವು ಉಚಿತ ಯೋಜನೆ ಕೊಡಬಾರ್ದು ಅಂತ ನಾವು ಯಾವತ್ತು ಕೂಡ ಹೇಳಿಲ್ಲ ನಮ್ಮ ವ್ಯವಸ್ಥೆ ನೋಡ್ಕೊಂಡು ಕೊಡ್ಬೇಕು ರೀ ನಮ್ಮ ನಮಗೂ ಕೇಳ್ತಾರೆ ಜನ ಬಹಳ ಹಸುವಾಗ್ಯಾದ್ರಿ ಅಂತ ಹೇಳಿ ನಾ ನಮ್ಮ ಮನೆಗೆ ರೊಟ್ಟಿ ಇಲ್ಲ ಉಳ್ಳಾಕ ಅಂದ್ರೆ ಇನ್ನೊಬ್ಬರಿಗೆ ಎಲ್ಲಿದ್ದು ಕೊಡಬೇಕಪ್ಪ ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಈಗ ಅಲ್ಲಿ ನೋಡ್ರಿ ಪುಕಟ್ ಹತ್ತಿರಿ ಶ್ರೀಮಂತರ ಕಿಶಾದಕ್ಕ ಕತ್ರಿ ಹಚ್ಚಿರಿ ಹೌದಿಲ್ಲ ಹೆಚ್ಚಿಗೆ ಮಾಡಿದ್ರಿಲ್ಲ ದರ ಹೆಚ್ಚಿಗೆ ಮಾಡಿದ್ರಿಲ್ಲ ಯೂನಿಟ್ ವೈಸ್ ನಾವು ಕೊಡ್ಬೇಡತ್ತೆ ಅಂತ ಹೇಳಿಲ್ಲ ಆದ್ರೆ ಇವ್ರು ನೋಡ್ರಿ ಇವ್ರಿಗೆ ಸರ್ಕಾರ ನಡೆಸಲಕ್ಕೆ ಬರೋದಿಲ್ಲ ಅದು ಏನದು ದೇವ್ರಿಗೆ ಗೊತ್ತಪ್ಪ ಈ ಸಿದ್ದರಾಮಣ್ಣನ ಕಾಲಕ್ಕೆ ಬೆಂಕಿ ಕಾಲ ಆಗ್ಬಿಟ್ಟದ್ರಿ ಎಂಥದ್ರಿ ಇದು ನೋಡ್ರಿ ಹಿಂದೂ ಸರ್ಕಾರ ಬಂತು ಸಿದ್ದರಾಮಣ್ಣ ಹಿಂದೂ ಮುಖ್ಯಮಂತ್ರಿ ಆದ ಕಾಂಗ್ರೆಸ್ನವರು ಸರ್ಕಾರ ಮಾಡಿದಾಗ ಒಮ್ಮೆ ಹಣೆ ಬರ ಇದೆ ಇದು ನಾವು ಹೇಳೋದಿಲ್ಲ ಹಳ್ಳ್ಯಾಗ ಹೋದ್ರೆ ಎಲ್ಲ ಜನ ಹೇಳ್ತಾರೆ ಏನ್ರಿ ಮಳೆ ಹೋಯ್ತು ಕರೆಂಟ್ ಇಲ್ಲ ಅಂತ ಜನ ಹೇಳ್ತಾರೆ ಅದ್ಯಾಂಗ್ರಿ ಗೌಡ್ರ ಈ ಕಾಂಗ್ರೆಸ್ನವ್ರು ಯಾವಾಗ ಆಡಳಿತ ಬರ್ತಾರಲ್ರಿ ನಮ್ಮ ಹಣೆ ಬರ ಇದೆ ಅಂತ ಹೇಳ್ತಾರ ಆದ್ರೆ ನಮ್ಮ ಸರ್ಕಾರ ಇದ್ದಾಗ ಒಳ್ಳೆ ಮಳೆ ಎಲ್ಲಾ ಕಡೆನೂ ಕೂಡ ಏನ್ರಿ ಅದು ಮಳೆಗಳು ಪ್ರವಾಹಗಳು ನಮ್ಮ ಮುಖ್ಯಮಂತ್ರಿಗಳು ಅವಾಗ ಯಾರಿದ್ರು ಅವರು ಖುಷಿ ನಮ್ಮ ಜನನು ಖುಷಿ ಅಪ್ಪ ಇವತ್ತು ಬರೀ ಎಲ್ಲರೂ ಕೂಡ ಹೇಳುದಾಗದ ಅಷ್ಟೇ ಇಡೀ ದೇಶದಲ್ಲೇ ಪ್ರಗತಿಗೆ ಅಭಿಮುಖವಾಗಿ ಏನು ಕರ್ನಾಟಕ ರಾಜ್ಯ ಮುಂದಕ್ಕೆ ಹೋಗ್ತಾ ಇತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ನಂತರ ಕಾಂಗ್ರೆಸ್ ದುರಾಡಳಿತದ ಕಾರಣಕ್ಕಾಗಿ ಕರ್ನಾಟಕದ ವಿದ್ಯುತ್ ಶಕ್ತಿಯ ಪರಿಸ್ಥಿತಿ ಹದಗೆಟ್ಟಿದೆ ಇವತ್ತು ಅಕಾಲಿಕವಾಗಿ ಇನ್ನೂ ಮಳೆಗಾಲದಲ್ಲಿ ಇದ್ದೀವಿ ಅನ್ನುವಂತಹ ಸಂದರ್ಭದಲ್ಲೇ ಏನು ಲೋಡ್ ಶೆಡ್ಡಿಂಗ್ ಮತ್ತು ವಿದ್ಯುತ್ತಿನ ಅಭಾವ ತಲೆದೋರಿದೆ ಇಡೀ ರಾಜ್ಯದ ಜನತೆಗೆ ವಿಶೇಷವಾಗಿ ರೈತಾಪಿ ವರ್ಗಕ್ಕೆ ಆತಂಕದ ಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಈ ಒಂದು ತುಗಲಕ್ ದರ್ಬಾರ ಆಡಳಿತದ ಪರಿಣಾಮವಾಗಿ
ಹೀಗೆ ಹೀಗಾದರೆ ಮುಂದೆ ಏನು ಅನ್ನುವಂತ ಆತಂಕದ ಸ್ಥಿತಿಯಲ್ಲಿ ರೈತರು ಬದುಕುವಂತ ಮತ್ತೆ ಸಮಯಕ್ಕೆ ಸಕಾಲದಲ್ಲಿ ವಿದ್ಯುತ್ ದೊರಕದೇ ಇದ್ದರೆ ಬೆಳೆಯ ಪರಿಸ್ಥಿತಿ ಏನು ಅನ್ನುವಂತ ಆತಂಕವೂ ಕೂಡ ಎದುರಾಗಿದೆ। ನಾನು ಕರ್ನಾಟಕ ಸರ್ಕಾರಕ್ಕೆ ತಮ್ಮೆಲ್ಲರ ಮೂಲಕ ಆಗ್ರಹ ಮಾಡುತ್ತೇನೆ, ಬಾಕಿ ರಾಜಕಾರಣವನ್ನು ಬದಿಗೆ ಇಡಿ, ತಕ್ಷಣ ರೈತರ ಜನಸಾಮಾನ್ಯರ ತೊಂದರೆಯಾಗಿರುವಂತ ವಿದ್ಯುತ್ ಶಕ್ತಿ ಅಭಾವವನ್ನು ನೀಗಿಸಲು ಕ್ರಮ ಕೈಗೊಳ್ಳಿ। ಕಳ್ಳನಿಗೊಂದು ಪಿಳ್ಳೆಯ ನೆವ ಅನ್ನುವಂತದ್ದನ್ನ ಏನೇ ತೊಂದರೆ ಆದರೂ ಕೇಂದ್ರ ಸರ್ಕಾರದಡೆಗೆ ಕೈತೋರಿಸುವಂತ ಕೆಟ್ಟ ಚಟ। ನಿನ್ನೆ ಬಹುತೇಕ ಸೋಶಿಯಲ್ ಮೀಡಿಯಾದೊಳಗೆ ಈ ರಾಜ್ಯದ ಇಂಧನ ಸಚಿವರನ್ನ ಹುಡುಕಿ ಕೊಡಿ ಅಂತ ಜನ ಪೋಸ್ಟ್ ಮಾಡುವ ಸ್ಥಿತಿ ನಿರ್ಮಾಣ ಆಗಿದೆ। ಅಂದ್ರೆ ಇಲ್ಲೊಂದು ಆಡಳಿತದ ಇಂಧನಕ್ಕೊಬ್ಬರು ಸಚಿವರದಾರ ಅನ್ನುವಂಥದ್ದು ಕೂಡ ಇವತ್ತು ಜನತೆಗೆ ಯೋಚನೆಗೀಡಾಗುವಂತ ಸ್ಥಿತಿ ಬಂದಿದೆ। ಆ ಕಾರಣಕ್ಕಾಗಿ ನಮ್ಮ ಸಂಸದರು ಈ ವಿದ್ಯುತ್ ಶಕ್ತಿಯ ಕುರಿತು, ಇದರ ಅಭಾವದ ಕುರಿತು, ಲೋಡ್ ಶೆಡ್ಡಿಂಗ್ ಕುರಿತು ತಕ್ಷಣ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಆಗ್ರಹ ಮಾಡಬೇಕು। ಇರದೇ ಇದ್ರೆ ನಾವು ಹೋರಾಟಕ್ಕಿಳಿಯುವಂತಹ ಸ್ಥಿತಿ ನಿರ್ಮಾಣ ಆಗ್ತದೆ, ರೈತರೇ ದಂಗೆ ಹೇಳುವಂತ ಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನುವಂತ ಈ ಎಚ್ಚರಿಕೆಯನ್ನು ಕೊಡುವ ಸಲುವಾಗಿ ತಮ್ಮೆಲ್ಲರ ಬಳಿ ಬಂದಿದ್ದೀವಿ। ಹಾಸ್ಯದ ಸಂಗತಿ ಏನಂದ್ರೆ ಎಲ್ಲಿ ಈ ಪ್ರೆಸ್ ಮೀಟ್ ಮಾಡೋದ್ರೊಳಗೆ ಕರೆಂಟ್ ಹೋಗಿಗಿತ್ತು ಅನ್ನುವಂತ ಆತಂಕವನ್ನ ಜನ ವ್ಯಕ್ತಪಡಿಸುವಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದೆ, ಇದು ಸರಿಯಾಗಬೇಕು। ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ।